ಓಟ್ಸಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಒಂದು ಕಪ್ ರವೆ, ಮುಕ್ಕಾಲು ಕಪ್ಪು ಮಸಾಲ ಓಟ್ಸ್ ತಗೊಂಡಿದ್ದೀನಿ. ಒಂದು ತವ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿಯಾಗಿರೋ ರವೆ ಮತ್ತು ಓಟ್ಸನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ತವದಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಕರಿಬೇವಿನ ಸೊಪ್ಪು ಮತ್ತು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಎಣ್ಣೆನಲ್ಲಿ ರೋಸ್ಟ್ ಆಗಿದೆ ಇವಾಗ. ಚೆನ್ನಾಗಿ ಬಿಸಿ ಮಾಡಿಟ್ಟಿದ್ನಲ್ಲ ರವೆ ಮತ್ತು ಓಟ್ಸು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ನಾನು ತೆಂಗಿನಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟು ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಮುದ್ದೆ ಆದರೂ ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ಉಡಿ ಉಡಿಯಾಗಿ ಬರುತ್ತೆ. ಒಂದು ಪಾತ್ರೆನ ಉಪ್ಪಿಟ್ಟ ಮೇಲೆ ಮುಚ್ಚಿಟ್ಟಿದ್ದೀನಿ. ಸೊ ಚೆನ್ನಾಗಿ ಬೆಂದಿದೆ ಉಪ್ಪಿಟ್ಟು, ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.